ನಾಡಹಬ್ಬ ಮೈಸೂರು ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದೆ ಇವತ್ತು ರಾಷ್ಟ್ರಪತಿಯಿಂದ ದಸರಾ ಉದ್ಘಾಟನೆ ಆಗಲಿದ್ದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೆಲವೇ ಹೊತ್ತಿನಲ್ಲಿ ದಸರಾದ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಚಾಲನೆಯನ್ನ ನೀಡಲಿದ್ದಾರೆ राष्ट्रपति आगमन आगलिद्दु बेळगे चामुंडी बेट्टक्के तेरळि देवीय दर्शनवन्न पडेयलिद्दारे राष्ट्रपति द्रौपदी मुर्मू अवरु आनंतर बेळगे 10 गंटेगे देवीगे पुष्पार्चनेय मूलक दसरावन्न उद्घाटने माडलिद्दारे राष्ट्रपतियिंद मैसूरिनल्लि बुडकट्टु जनरन्नु कूड भेटि माडुवंतह कार्यक्रम कूड निगदियागिदे हुणसूरु पिरियापट्टण एचडी टेलरिंग कलियोदक्के सावरारु रूपाय खर्चु माडबेकु अंत चिंते माडुत्तिद्दीरा फ्रीडम आप डाउनलोड 40 गंटे टेलरिंग कोर्स वाच निम्मदे आद टेलरिंग बिजनेस शुरु कोटेया 14 मंदि बुडकट्टु जनर जोतेगे राष्ट्रपति फोटो सेशन पाल्गोळ्ळलिद्दारे ಈಗಾಗಲೇ ಸಿಎಂ ಮೈಸೂರಲ್ಲೇ ಇದ್ದಾರೆ ನೇ ತೆರಳಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ರಾತ್ರಿ ಮೈಸೂರಲ್ಲಿ ನೈಟ್ ರೌಂಡ್ಸ್ ಮಾಡಿ ದೀಪಾಲಂಕಾರವನ್ನ ವೀಕ್ಷಣೆ ಮಾಡಿದ್ದಾರೆ ರಾಷ್ಟ್ರಪತಿ ಆಗಮನದ ಹಿನ್ನೆಲೆಯಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಪರಿಶೀಲನೆ ಮಾಡಿದ್ದಾರೆ ಈ ಬಾರಿ ವಿದ್ಯುತ್ ದೀಪಾಲಂಕಾರವನ್ನ 90 ಕಿಲೋಮೀಟರ್ ಉದ್ದದಿಂದ 124 ಕಿಲೋಮೀಟರ್ ವರೆಗೂ ವಿಸ್ತಾರವನ್ನ ಮಾಡಲಾಗಿದೆ 56 ವೃತ್ತಗಳಲ್ಲಿ ದೀಪಾಲಂಕಾರದ ವ್ಯವಸ್ಥೆಯನ್ನ ಮಾಡಲಾಗಿದೆ ಕಳೆದ 2 ವರ್ಷಗಳಿಂದ ಕೋವಿಡ್ ಅನ್ನುವ ಕಾರಣಕ್ಕಾಗಿ ದಸರಾ ಹಬ್ಬವನ್ನ ಸರಳವಾಗಿ ಮಾಡಲಾಗಿತ್ತು ಈ ಬಾರಿ ದಸರಾ ಮತ್ತೆ ತನ್ನ ಗತ ವೈಭವವನ್ನ ಮರುಕಳಿಸುವ ರೀತಿಯಲ್ಲಿ ಮಾಡಲಾಗಿದೆ ಬೆಳಗಿನಿಂದ 11:30 ರವರೆಗೆ ಸಾರ್ವಜನಿಕರಿಗೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ದೇವರ ದರ್ಶನಕ್ಕೆ ನಿರ್ಬಂಧವಿದೆ ರಾಷ್ಟ್ರಪತಿ ದಸರಾ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಾರ್ವಜನಿಕರು ಭಾಗವಹಿಸಬಹುದು ಕಾರ್ಯಕ್ರಮ ಮುಗಿದ ನಂತರ ಎಂದಿನಂತೆ ದೇವರ ದರ್ಶನಕ್ಕೆ ಅವಕಾಶ ಇರಲಿದೆ ಇವತ್ತು ದಸರಾ ಉದ್ಘಾಟನೆಯ ಹಿನ್ನೆಲೆಯಲ್ಲಿ ಕಳೆದ 2 ವರ್ಷಗಳ ಕಾಲ ಸರಳವಾಗಿ ದಸರಾ ಆಚರಣೆ ನಡೆದಿತ್ತು ಕೋವಿಡ್ ಕಾರಣದಿಂದಾಗಿ ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ರಾಷ್ಟ್ರಪತಿಯವರು ಚಾಲನೆಯನ್ನ ನೀಡಲಿದ್ದು ಈಗಾಗಲೇ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಳ್ಳಲಾಗಿದೆ ನೀವು ನೋಡ್ತಾ ಇದ್ದೀರಾ ದಸರಾ ಉದ್ಘಾಟನೆಗೆ ಕ್ಷಣಗಣನೆ ಒಂದು ಕಡೆಯಾದ್ರೆ ಯಾವ ರೀತಿಯಾಗಿ ಸಕಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ ಅಂತ ಹೇಳಿ ಬೆಳಗ್ಗೆ 9:45 ರಿಂದ 10:05 ರವರೆಗೆ ಚಾಮುಂಡಿ ಬೆಟ್ಟದ ಚಾಮುಂಡೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ನಾಡ ಹಬ್ಬವನ್ನ ಉದ್ಘಾಟನೆ ಮಾಡಲಿದ್ದಾರೆ ಅವರಿಗೆ ರಾಜ್ಯಪಾಲರು ಮುಖ್ಯಮಂತ್ರಿಗಳು ಕೂಡ ಸಾಥ್ ನೀಡಲಿದ್ದಾರೆ